ಎರಡೂ ಪಕ್ಷಗಳು ಈಗ ಜೆ ಡಿ ಎಸ್ ಓಟ್ ಹಾಕ್ಬೇಡಿ ಅನ್ನೋದು ಯಾವ ಕಾರಣಕ್ಕೆ? ಕಾಂಗ್ರೆಸ್ನವರು ಜೆ ಡಿ ಎಸ್ ಕೊಡಬೇಡಿ ಅಂತಾರೆ, ಬಿಜೆಪಿಯವರು ಜೆ ಡಿ ಎಸ್ ಕೊಡಬೇಡಿ ಅಂತಾರೆ, ಇನ್ಯಾರು ಕೊಡಬೇಕಾಗಿದ್ರೆ? ಎರಡೂ ಪಾರ್ಟಿಗಳು ಮಂಡ್ಯ ಜಿಲ್ಲೆಯಲ್ಲಿ ಎರಡು ಪಾರ್ಟಿಯವರು ಹಳೆ ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ ಭದ್ರವಾಗಿದೆ, ಅಲ್ಲಿ ಇವ್ರು ಏನು ಟಾರ್ಗೆಟ್ ಮಾಡಿದ್ರು ಏನೂ ಆಗಲ್ಲ. ಉತ್ತರ ಕರ್ನಾಟಕ ಭಾಗದಲ್ಲಿ ಇವತ್ತು ಪಂಚರತ್ನ ಕಾರ್ಯಕ್ರಮಗಳ ಅಲೆ ಏನಿದ್ದಿದೆ ಸುನಾಮಿ ಅಲೆ, ಅದನ್ನು ಅವರು ಅರಸ್ಕೊಳ್ಳಿ. ಎರಡು ರಾಷ್ಟ್ರೀಯ ಪಕ್ಷಗಳು ಇದನ್ನ ತಡೀಲಿ ಅವರು ಮೊದಲು. ದಕ್ಷಿಣ ಕನ್ನಡ ತಡೆಯೋದು, ಆಮೇಲೆ ದಕ್ಷಿಣ ಕರ್ನಾಟಕ, ಈಗ ಹೊಸ ಕರ್ನಾಟಕ, ಇಲ್ಲ ಹೈದರಾಬಾದ್ ಕರ್ನಾಟಕ ಮತ್ತು ಮುಂಬೈ ಕರ್ನಾಟಕ ಭಾಗದಲ್ಲಿ ಸುನಾಮಿ ಅಲೆ ಏನು ಪ್ರಾರಂಭ ಆಗ್ತಾ ಇದೆ ಪಂಚರತ್ನ ಕಾರ್ಯಕ್ರಮದ್ದು, ಜನತೆಯ ಒಂದು ಸುನಾಮಿ ಅಲೆ. ಈ ಅಲೆನ ಅವರು ಸದ್ಯ ಸ್ಟಾಪ್ ಮಾಡ್ಕೊಂಡ್ರೆ ಅಲ್ಪ ಸ್ವಲ್ಪ ಗೌರವ ಸಿಗಬಹುದು. ನಮ್ಮ ಪಕ್ಷದ ಬಗ್ಗೆ ಲಘುವಾಗಿ ಮಾತನಾಡಿದ್ರೆ ಈ ಬಾರಿ ನಾಡಿನ ಜನತೆ ಉದ್ದಗಲಕ್ಕೂ ಪ್ರಾದೇಶಿಕ ನೆಲೆಗಟ್ಟನ್ನು ಹೊಂದಿರತಕ್ಕಂಥ ಪಕ್ಷವನ್ನು ತರಬೇಕು ಅಂತಕ್ಕಂಥ ನಿರ್ಧಾರ ಜನತೆ ಈಗಾಗಲೇ ಮಾಡಿದ್ದಾರೆ. ನನ್ನ ಅಭಿಪ್ರಾಯ